ದೆಹಲಿಯಲ್ಲಿ ನಡೆಯುತ್ತಿರುವಂತಹ ರೈತರ ಹೋರಾಟವನ್ನು ಬೆಂಬಲಿಸಿ ಶಿವಮೊಗ್ಗದಲ್ಲಿ ಕೃಷಿಕರು ಕಾರ್ಮಿಕರು ದಲಿತರ ಐಕ್ಯ ಹೋರಾಟ ಸಮಿತಿಯಿಂದ ಗಾಂಧಿ ಪಾರ್ಕಿನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಿತು. ರೈತರ ಸಂಘದ ರಾಜ್ಯಾಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ಕೃಷಿಕರಿಗೆ ಹಾಗೂ ಕೃಷಿಗೆ ಮಾರಕವಾಗಿರುವಂತಹ ಈ ಕಾಯ್ದೆಗಳನ್ನು ತಕ್ಷಣ ಹಿಂಪಡೆಯಬೇಕು, ಅಲ್ಲದೆ ರೈತ ಹೋರಾಟವನ್ನ ಹಿಂಸೆಯ ಮೂಲಕ ಹತ್ತಿಕ್ಕುವ ಪ್ರಯತ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಕೆಎಲ್ ಅಶೋಕ್, ರಮೇಶ್ ಇನ್ನಿತರರು ಪಾಲ್ಗೊಂಡಿದ್ರು. ರೈತ ವಿರೋಧಿ ಕಾನೂನುಗಳನ್ನು ಕೂಡಲೇ ಹಿಂಪಡೆಯಿರಿ. ರೈತ ದಲಿತ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಕೂಡಲೇ ಸಾಕಾರಗೊಳಿಸೋಣ. ದಲಿತ ರೈತ ಹುತಾತ್ಮರಾದಂತ ಮೋದಿ ಅಮಿತ್ ಶಾ ಬೆಂಬಲಿಗರಿಗೆ ಸದ್ಬುದ್ಧಿ ಬರಲಿ. ಅಂತರಂಗ ಬಹಿರಂಗ ಶುದ್ಧಿಯ ಹೋಗಿ ಮಹಾತ್ಮ ಗಾಂಧಿಯವರ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಭಾರತ ಜೈ. ರೈತರು, ಬಡವರು, ದಲಿತರ, ಮಹಿಳೆಯರ ಐಕ್ಯತೆ ಚಿರಾಯವಾಗಲಿ. ಡೈಲಿ ದುರ್ಘಟನೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಆ ಪರವಾಗಿ ನಿಂತಿದಾರೋ ಕ್ರೋನಾಲಜಿಯನ್ನು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಅವರು ಆ ಸಂತತಿಯವರು ಬೇರೆ ಗಾಂಧಿಗೆ ಜೀವಂತವಾಗಿದ್ದಾರೆ ಅಂತ ಹುಡುಕಿದ್ರೆ ಅದು ಯಾರು ವರ್ಷೋಣ. ಯಾವತ್ತು ಸತ್ಯಕ್ಕೆ, ಶಾಂತಿಗೆ, ಅಹಿಂಸೆಗೆ ಸಾವಿಲ್ಲ. ಇವತ್ತು ಗಾಂಧೀಜಿಯವರ ಹುತಾತ್ಮ ದಿನವಾದಂಥ ಪವಿತ್ರವಾದ ದಿನ. ಇವತ್ತು ಸಂಯುಕ್ತ ಹೋರಾಟ ಸಮಿತಿಯಿಂದ ಭಾರತ ದೇಶದಾದ್ಯಂತ ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹ. ಅಂದರೆ ಇವತ್ತು ನಾವು ಬಹಿರಂಗ ಮತ್ತು ಆತ್ಮರಂಗ ಶುದ್ಧಿಗಾಗಿ ಮತ್ತು ಸತ್ಯನ್ಯಾಯ ಸ್ಥಾಪನೆಗಾಗಿ ಆಗ್ರಹಿಸಿ ಇವತ್ತು ನಾವು ಈ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಇಡೀ ಭಾರತ ದೇಶದ ರೈತರು, ಕೇವಲ ಒಂದು ಎರಡು ರಾಜ್ಯಗಳ ರೈತರು ಮಾತ್ರ ಅಲ್ಲ, ಇಡೀ ಭಾರತ ದೇಶದ 30 ರಾಜ್ಯಗಳ ರೈತರು ಕೂಡ ಏನು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಕಾಯ್ದೆಗಳ ವಿರುದ್ಧವಾಗಿ ಭಾರತ ದೇಶಾದ್ಯಂತ ಚಳವಳಿ ನಡೀತಾ ಇದೆ. ಸಂಪೂರ್ಣ ಆಯಾ ರಾಜ್ಯಗಳಲ್ಲಿ ಮೊನ್ನೆನೂ ಕೂಡ ಗಣರಾಜ್ಯೋತ್ಸವ ದಿನನೂ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಚಳವಳಿಯಾಗಿದೆ. ಬೃಹತ್ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಸುಮಾರು 25,000 ಜನ ಬೆಂಗಳೂರಿನಲ್ಲಿ ಸೇರಿ ಪೆರೇಡ್ ಮಾಡಿಬಿಟ್ಟು, ಟ್ಯಾಕ್ಟರ್ ಪೆರೇಡು, ವಾಹನಗಳ ಪೆರೇಡ್ ಮಾಡಿಬಿಟ್ಟು ಚಳವಳಿಯಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಆ ಕಾಯ್ದೆಗಳನ್ನು ವಾಪಸ್ ಪಡೆಯಲ್ಲ ತನಕನೂ ಕೂಡ ಈ ಚಳವಳಿ ನಿಲ್ಲಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಯಾಕೆ ಹಠಮಾರಿದನ ಧೋರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಠಮಾರಿ ಧೋರಣೆ ಯಾಕೆ ಬೇಕು? ಇಷ್ಟೊಂದು ದೀರ್ಘಕಾಲ ಚಳವಳಿ ಆದರೆ ಬಹುಶಃ ಪ್ರಪಂಚದಲ್ಲಿ ಅಹಿಂಸಾತ್ಮಕವಾದಂಥ ಚಳವಳಿ 62 ದಿನ ನಡೆದಿರತಕ್ಕಂಥ ಉದಾಹರಣೆ ಬಹುಶಃ ಎಲ್ಲೂ ಇರಲಾರದು. ಅಷ್ಟು ಅಹಿಂಸಾತ್ಮಕವಾಗಿ ಚಳವಳಿ ಇವತ್ತು ಭಾರತದಲ್ಲಿ, ಇವತ್ತು ಡೆಲ್ಲಿಯಲ್ಲಿ, ಎಲ್ಲ ಕಡೆಯೂ ಕೂಡ ನಡೆದಿದೆ. ಆದರೆ ಅಲ್ಲಿ ಒಂದು ಷಡ್ಯಂತ್ರ ಆಗಿದೆ. ಷಡ್ಯಂತ್ರ ಅಂತ ಅಂದರೆ ಈ ಚಳವಳಿಯನ್ನು, ಅಹಿಂಸಾತ್ಮಕ ಚಳವಳಿಯನ್ನು ಏನು ಮಾಡಲಿಕ್ಕೆ ಸರ್ಕಾರಕ್ಕೂ ಏನು ಮಾಡೋಕ್ಕಾಗಲ್ಲ, ಪೊಲೀಸ್ನವ್ರಿಗೂ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿದೆ. ಏನಾದರೂ ಹಿಂಸೆಯನ್ನು ಪ್ರಚೋದನೆ ಮಾಡಿ ಹಿಂಸೆ ಮಾಡಿದರೆ ಮಾತ್ರ ಈ ರೈತರ ಮನೆ ಕಳಿಸ್ಬೋದು ಅಂತಕ್ಕಂಥ ಷಡ್ಯಂತ್ರದಿಂದ ಬಹುಶಃ ಇದು ಪೊಲೀಸ್ನವ್ರು ಮಾಡಿದಾರೋ, ಕೇಂದ್ರ ಸರ್ಕಾರ ಕುಮ್ಮಕ್ಕೆ ಕೊಟ್ಟಿದೆಯೋ, ಯಾರು ಕೊಟ್ಟಿದೆಯೋ ಗೊತ್ತಿಲ್ಲ. ಆ ಷಡ್ಯಂತ್ರದಿಂದ ಏನು ಇವತ್ತು ಪ್ರಧಾನಮಂತ್ರಿ, ಗೃಹಮಂತ್ರಿ ಜೊತೆ ಕಾಣಿಸ್ಕೊಂಡಂಥ ವ್ಯಕ್ತಿ, ಏನು ಖಾಲಿಸ್ತಾನಿ ಬೆಂಬಲವಾಗಿ ಹಿಂದೆ ನಿಂತಹ ವ್ಯಕ್ತಿ ಸಿದ್ದು, ಆತ ಇವತ್ತು ಈ ಒಂದು ಘಟನೆಯನ್ನು ಅಲ್ಲಿ ಮಾಡಿಸಿರ್ತಕ್ಕಂಥದ್ದು, ಹಿಂಸೆಯನ್ನು ಮಾಡಿಸಿರ್ತಕ್ಕಂಥದ್ದು, ದೆಹಲಿಯ ಕೆಂಪುಕೋಟೆ ಮೇಲೆ ಬಾವುಟವನ್ನು ಹಾರಿಸಿರ್ತಕ್ಕಂಥದ್ದು, ಆ ಕ್ರಿಯೆಯನ್ನು ನಾವು ಒಪ್ಪಲ್ಲ. ರೈತ ಸಂಘಟನೆ ಏನು ಕೆಂಪುಕೋಟೆ ಮೇಲೆ ಇವತ್ತು ಬಾವುಟ ಹಾರಿಸಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಾವು ಯಾವ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ಮಾರಕ, ಅದನ್ನು ನಾವು ಒಪ್ಪಲ್ಲ. ಆ ಘಟನೆಯನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಿ, ಯಾರು ಸಂಪೂರ್ಣ ವಿಡಿಯೋ ಇದೆ ಆ ತನಿಖೆ ಮಾಡಿಸಿ ಅವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳಿ. ನಮ್ಮದೇನು ಅಭ್ಯಂತರ ಇಲ್ಲ, ಕ್ರಮ ತಗೊಳ್ಳಿ ಅವ್ರ ಮೇಲೆ, ನಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ನಾವು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ಬೋದು, ಸಂಯುಕ್ತ ಮೋರ್ಚಾ ಆಗಿರ್ಬೋದು, ಭಾರತ ದೇಶದ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು ಹಿಂಸೆಯನ್ನು ಪ್ರಚೋದಿಸಲ್ಲ. ಇವತ್ತು ಗಾಂಧೀಜಿಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಕಾಯ್ದೆಗಳನ್ನು ವಾಪಸ್ ತಕ್ಕೊಂಡು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ, ದೀರ್ಘಕಾಲದ ಚರ್ಚೆ ಮಾಡಿ ಯಾವ ಕಾಯ್ದೆಗಳನ್ನು ಮಾಡಬೇಕು ಅನುಕೂಲ ಆಗ್ತಕ್ಕಂಥದ್ದನ್ನು ಮಾಡೋಣ. ಈಗ ನನಗೆ ಯಾಕೆ ಹಠ ಮಾಡ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ ಅದಾನಿ ಅಂಬಾನಿ ಕಂಪ್ನಿಗಳು ಈಗಾಗಲೇ ಎಲ್ಲ ದೊಡ್ಡ ದೊಡ್ಡ ಏನು ಗೋಡನ್ಗಳನ್ನ, ಶೈತ್ಯಾಗಾರಗಳನ್ನ ಕಟ್ಕೊಂಡು ರೆಡಿ ಇಟ್ಕೊಂಡು ಬಿಡಿದಾರೆ. ಅವ್ರಿಗೆ ಮೊದಲೇ ಗೊತ್ತಿತ್ತು ಏನು ಈ ನಮಗೆ ಕಾಯ್ದೆ ಅನುಕೂಲ ಮಾಡಿಕೊಡ್ತಾರೆ ಅಂತಕ್ಕಂಥ ಮೊದಲೇ ಗೊತ್ತಿತ್ತು. ಆ ಕಾರಣದಿಂದ ಇವತ್ತು ಮಾಡ್ಕೊಂಡಿದ್ದಾರೆ. ಆ ಕಾರಣದ ವಾಪಸ್ ತಕ್ಕಂತಾ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಅದನ್ನು ಮೊಂಡುತನ ಬಿಟ್ಟು ಸರ್ಕಾರ ವಾಪಸ್ ತಗೊಳ್ಬೇಕು ಅಂತ ಮತ್ತೊಮ್ಮೆ ನಿಮ್ಮ ಮೂಲಕ ಒತ್ತಾಯ ಮಾಡ್ತಾರೆ.